आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. वॉर्ड क्रमांक 21 मधून माझा विजय निश्चित. निंगाप्पा सनदी. सभागृहातील मला अनुभव आहे, येथील कामकाज मी पाहिलं आहे. कोट्यवधींची विकास कामे मी केली आहेत. वॉर्डातील प्रश्न समस्यांची मला जाण आहे, त्यामुळे विकास कामाची चिंता नको. नागरी प्रश्ने, आरोग्य आदींची मला कल्पना आहे आणि मला प्रतिसाद चांगला मिळत आहे, त्यामुळे माझी केलेली कामे पाहून मला मतदान मिळणारच. माझा विजय निश्चित आहे, असे प्रतिपादन वॉर्ड क्रमांक 21 चे उमेदवार निंगाप्पा सनदी यांनी व्यक्त केले. ನಮ್ಮ ವಡಗೋಳ ಗ್ರಾಮ ಸಭಾ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ವಡಗೋಳ ಗ್ರಾಮದಲ್ಲಿ ಮೂರು ವಾರ್ಡ್ಗಳಿದ್ದು ನಮ್ಮ ಬಿಜೆಪಿ ಪಕ್ಷ ವತಿಯಿಂದ ಮೂರು ವಾರ್ಡ್ಗಳನ್ನು ನಾವು ಸ್ಪರ್ಧೆಗೆ ನಿಲ್ಲಿಸಿದ್ದೇವೆ ಮತ್ತು ನಾವು ಸತತ ಪ್ರಯತ್ನ ಮಾಡಿ ನಮ್ಮ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ತರ್ತೇವೆ ಅಂತ ನಾವು ನಂಬಿ ಹೇಳುತ್ತೇವೆ. ಅದೇ ಪ್ರಕಾರ ಮಾಡುತ್ತೇವೆ. ಈಗಾಗಲೇ ನಮ್ಮ ಮೆಂಬರ್ ಮೊದಲಿನವರು ಪ್ರಯತ್ನ ಮಾಡಿ ಅವರೆಲ್ಲರೂ ಕೂಡಿ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡಿ ಕೆಲಸಗಳನ್ನು ಮಾಡಿ ತೋರಿಸಿದ್ದೇವೆ ಜನರಿಗೆ. ಆ ಪ್ರಕಾರ ಜನರು ನಮ್ಮಲ್ಲಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ನಮ್ಮ ಪಕ್ಷದ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತಾರಂತ ನಾವು ಖಡಾಖಂಡಿತವಾಗಿ ಹೇಳುತ್ತೇವೆ. ಸದರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಒಡಗೋಲು ಗ್ರಾಮದ 20ನೇ ವಾರ್ಡದಲ್ಲಿ ಒಂದು ಪಿರಿಯಡ್ ಮುಗಿಸಿ ಎರಡನೇ ಪಿರಿಯಡ್ನಲ್ಲಿ 20ನೇ ವಾರ್ಡದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಇಪ್ಪತ್ತೊಂದನೇ ವಾರ್ಡದಲ್ಲಿ ಚುನಾವಣೆ ಸ್ಪರ್ಧಿಸಿದ್ದೇನೆ. ಅಣ್ಣಾಸಾಹೇಬ್ ಜಲ್ಲೆ, ಮಾಂತೇಶಣ್ಣ, ಪ್ರಭಾಕರ್ ಕೋರೆ ಇವರ, ಅಣ್ಣಾಸಾಹೇಬ್ ಗುಂಡಕಲೆ, ಪ್ರಕಾಶ್ ಪಾಟೀಲ್ ಇವರ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಕಮಲದ ಚಿನ್ನ ನಮ್ಮ ಬಿಜೆಪಿಯ ವತಿಯಿಂದ ಕಮಲದ ಚಿನ್ನ ಬಿಜೆಪಿ ಪಕ್ಷದ ಕಮಲದ ಚಿನ್ನ ವಾರ್ಡ್ ನಂಬರ್ 21ರಲ್ಲಿ ಕಮಲದ ಚಿನ್ನಕ್ಕೆ ಸ್ಪರ್ಧಿಸಿದ್ದೇನೆ. ಜಿತಿ ಮಾಡೋದು ಒಂದು ನನ್ನ ಜೀವನದ ಗುರಿ. ಈಗಾಗಲೇ ಗ್ರಾಮ ಪಂಚಾಯತ್ ಸಲುವಾಗಿ 7 ಮಂತ್ರಿಗಳಿಗೆ ಅರ್ಜಿ ಕೊಟ್ಟು ಹೈಕೋರ್ಟ್ ಆದೇಶ ತಂದಿದ್ದೇವೆ. ಆದರೂ ಶಾಸಕರ ಬೆಂಬಲ ಸಿಗಲಿಲ್ಲ. ಆದ ಕಾರಣ ಗ್ರಾಮ ಪಂಚಾಯತಿ ಆಗುವುದು ಸ್ವಲ್ಪ ಇದಾಗಿದೆ. ಈ ಸಲ ಅಧಿಕಾರ ಕೊಟ್ಟರೆ ಗ್ರಾಮ ಪಂಚಾಯತಿ ಮಾಡೋದು ಮತ್ತು ಪ್ರಯತ್ನ ಮಾಡೋದು ಎಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡಿ ಪ್ರಯತ್ನ ಮಾಡಿ ಗ್ರಾಮ ಪಂಚಾಯತಿ ಮಾಡೋದು ಒಂದು ನಮ್ಮ ಜೀವನದ ಗುರಿ ಇದೆ. ಅದಕ್ಕೆ ಎಲ್ಲರೂ ನಮಗೆ ಬೆಂಬಲ ಕೊಟ್ಟು ಬಿಜೆಪಿ ಪಕ್ಷಕ್ಕೆ 21ನೇ ವಾರ್ಡದ ಅಭ್ಯರ್ಥಿಯಾದ ನಿಂಗಪ್ಪ ಕೃಷ್ಣ ಸನದೇವರಿಗೆ ಕಮಲದ ಹೂವಿಗೆ ಮತ ನೀಡಿ ಪ್ರಚಂಡ ಭೂಮಿಯಿಂದ ಆಸ್ತರಬೇಕಾಗಿ ನಂಬರ್ ಒನ್ ಇರ್ತೀವಿ.